ಕೂಡ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ. ನಾವು ಈಗಾಗಲೇ ಹಲವಾರು ವ್ಯಾಕರಣ ಅಂಶಗಳನ್ನ ಕಲಿಸ್ಕೊಡ್ತಾ ಇದ್ದೀವಿ. ಅಲಂಕಾರದ ಬಗ್ಗೆ ತರಗತಿಗಳನ್ನ ನಡೆಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಮೊದಲು SSLC ಪರೀಕ್ಷೆಗಳು ಸಮೀಪ ಇರೋದ್ರಿಂದ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮೊದಲು ತರಗತಿಗಳನ್ನ ನಡೆಸ್ಕೊಡ್ತೀವಿ. ಖಂಡಿತ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ PQRS ಇರ್ಬೋದು ಅಥವಾ ಯಾವ್ದಾದ್ರೂ ಬೇರೆ ಪ್ರಶ್ನೆಗಳನ್ನ ಕೇಳಿದ್ರಿ ಆ ಎಲ್ಲಾ ತರಗತಿಗಳನ್ನ ನಡೆಸ್ಕೊಡ್ತೀವಿ. ಭಾಷಾ ತರಗತಿಗಳು ಕೂಡ SSLC ಪರೀಕ್ಷೆಯ ನಂತರ ಪ್ರಾರಂಭ ಆಗುತ್ತೆ. ಅದಾದ ನಂತರ CET ಪರೀಕ್ಷೆಯನ್ನು ಬರೆದಿರುವಂತಹ ಶಿಕ್ಷಕರಿಗೆ ವಿಶೇಷವಾಗಿ ತರಗತಿಗಳನ್ನ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಅಲಂಕಾರದಲ್ಲಿ ಉಪಮಾಲಂಕಾರನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ, ಶಬ್ದಾಲಂಕಾರಗಳನ್ನು ತಿಳ್ಕೊಂಡಿದ್ವಿ. ಈಗಾಗಲೇ ಶಬ್ದಾಲಂಕಾರದ ವಿಡಿಯೋ ಇದೆ, ಯಾರು ನೋಡಿಲ್ಲ ಖಂಡಿತ ನೋಡ್ಬೇಕು. ಯಾಕೆ ಅಂದ್ರೆ ಆ ತರಗತಿಯನ್ನ ನೋಡಿಲ್ಲ ಅಂದ್ರೆ ಮುಂದಿನ ತರಗತಿ ಅರ್ಥ ಆಗೋದಿಲ್ಲ. ಹಾಗಾಗಿ ಶಬ್ದಾಲಂಕಾರಗಳು, ಶಬ್ದಾಲಂಕಾರದ ವಿಧಗಳನ್ನ ನೋಡಿ, ಅರ್ಥಾಲಂಕಾರದಲ್ಲಿ ಉಪಮಾಲಂಕಾರ ಅನ್ನುವಂತ ಒಂದು ತರಗತಿಯನ್ನ ಕೊಟ್ಟಿದೆ. ಅದೇ ಅರ್ಥ ಆಗಿಲ್ಲ ಅಂದ್ರೆ ನಾನ್ ಮತ್ತೆ ಆ ಉಪಮಾಲಂಕಾರದ ತರಗತಿಯನ್ನ ಖಂಡಿತ ನೀಡ್ತೀನಿ. ಇವತ್ತಿನ ತರಗತಿಯಲ್ಲಿ ರೂಪಕಾಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ. ಒಂದಷ್ಟು ಗಮನಿಸ್ತಾ ಹೋಗಿ, ಉದಾಹರಣೆಗಳಿದೆ. ಅಲಂಕಾರದಲ್ಲಿ ರೂಪಕಾಲಂಕಾರ ಪ್ರಮುಖವಾದಂತಹ ಅಲಂಕಾರ. ಯಾಕೆಂದ್ರೆ ಉಪಮಾಲಂಕಾರದಲ್ಲಿ ಎರಡು ವಸ್ತು ಇರುತ್ತೆ, ಎರಡು ವಸ್ತುಗಳ ನಡುವೆ ಹೋಲಿಕೆ ಇರುತ್ತೆ. ನಾನು ಆಗ ತಿಳಿಸ್ಕೊಟ್ಟಿದ್ದೀನಿ. ರೂಪಕಾಲಂಕಾರದಲ್ಲಿ ಅಲ್ಲೂ ಕೂಡ ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ವ್ಯತ್ಯಾಸವೇ ಇಲ್ಲ ಅಂತ ಹೇಳೋದು ಒಂದು ಪದ ಇದೆ, ಅದೇ ಪದ ಅಭೇದ ಅನ್ನುವಂತಹ ಪದ. ಅಭೇದ ಅಂದ್ರೆ ಭೇದ, ಅಭೇದ ವಿರುದ್ಧ ಪದ. ವ್ಯತ್ಯಾಸ ಇದೆ, ವ್ಯತ್ಯಾಸನೇ ಇಲ್ಲ ಅಂತ ಹೇಳೋದು. ಇಲ್ಲಿ ಎರಡು ವಸ್ತುಗಳಿದ್ರೆ ಯಾಕೆ ಕವಿ ಆ ವಸ್ತುವನ್ನೇ ತರ್ತಾರೆ ಅಲಂಕಾರಕ್ಕೆ ಅಂದ್ರೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳುವಂತ ಉದ್ದೇಶ ಕವಿಯದಾಗಿರುತ್ತೆ. ಹಾಗಾಗಿ ರೂಪಕಾಲಂಕಾರದಲ್ಲಿ ನಾವು ಇಷ್ಟು ಅಂಶಗಳನ್ನ ಗಮನಿಸ್ಬೇಕು. ಮೊದಲನೇದು ಎರಡು ವಸ್ತುಗಳಿರುತ್ತೆ, ಎರಡನೇದು ಎರಡು ವಸ್ತುಗಳ ನಡುವೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳೋದು, ಮೂರನೇದು ವಾಚಕ ಪದ ಇರೋದಿಲ್ಲ, ಉಪಮಾಲಂಕಾರದಲ್ಲಿ ಇರುತ್ತೆ ಅಂತೆ, ಹಾಗೆ, ಒಲ್, ಹಾಂಗ, ಈ ರೀತಿಯ ಉಪಮಾವಾಚಕ ಪದಗಳು ಉಪಮಾಲಂಕಾರದಲ್ಲಿ ಸಿಗುತ್ತೆ, ರೂಪಕಾಲಂಕಾರದಲ್ಲಿ ಸಿಗೋದಿಲ್ಲ. ಈ ಇಷ್ಟು ಅಂಶಗಳನ್ನ ಗಮನಿಸಿ ನಾವು ರೂಪಕಾಲಂಕಾರ ಅನ್ನೋದನ್ನ ಕಂಡುಹಿಡಿಬಹುದಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳಷ್ಟು ಪ್ರಮುಖವಾದಂತಹ ಮುಖ್ಯವಾದಂತಹ ಅಲಂಕಾರ ರೂಪಕಾಲಂಕಾರ. ರೂಪಕಾಲಂಕಾರದಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಉಪಮೇಯಕ್ಕೆ ಹೊಂದಿಕೊಂಡಂತೆ ಉಪಮಾನ ಪದ ಬರ್ತಾ ಹೋಗುತ್ತೆ. ಒಂದೊಂದೇ ಉದಾಹರಣೆಗಳನ್ನ ಗಮನಿಸಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಹಳಷ್ಟು ಉದಾಹರಣೆಗಳನ್ನ ಕೊಡಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಸುಮಾರು 4 ಉದಾಹರಣೆಗಳೊಂದಿಗೆ ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಗಮನಿಸ್ತಾ ಹೋಗಿ, ರೂಪಕಾಲಂಕಾರ. ರೂಪಕಾಲಂಕಾರದಲ್ಲಿ ಮುಖ್ಯವಾಗಿ ಎರಡು ವಿಧಾನ ನಾವು ಕಾಣ್ಬೋದು. ಒಂದು ಅಭೇದ ರೂಪಕ, ಇನ್ನೊಂದು ತದ್ರೂಪ ರೂಪಕ ಅಂತ, ಅಂದ್ರೆ ತಾದ್ರೂಪ್ಯ ರೂಪಕ ಅಂತ. ಒಟ್ಟಾರೆ ಅದು ಸುಮ್ಮನೆ ನಿಮ್ಮ ಗಮನಕ್ಕಿರಲಿ, ರೂಪಕಾಲಂಕಾರದಲ್ಲಿ ಎರಡು ವಿಧ, ಒಂದು ಅಭೇದ ರೂಪಕ ಮತ್ತೊಂದು ತಾದ್ರೂಪ್ಯ ರೂಪಕ ಅಂತ. ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಅಂಶಗಳು ಮುಖ್ಯವಾಗ್ತಾ ಹೋಗುತ್ತೆ. ಉದಾಹರಣೆ ಒಂದು, ಸೀತೆಯ ಮುಖ ಕಮಲ ಅರಳಿತು, ಮೊದಲನೇ ಅಲಂಕಾರ ರೂಪಕಾಲಂಕಾರ. ಇಲ್ಲಿ ಮುಖ ಕಮಲ ಅನ್ನುವಂಥದ್ದು ಮಾತ್ರ ನಮ್ಗೆ ಮುಖ್ಯ ಆಗುತ್ತೆ, ಇಲ್ಲೇ ರೂಪಕಾಲಂಕಾರ ಇರೋದು. ಎರಡನೇ ಉದಾಹರಣೆ ಚಂದ್ರಮುಖಿ, ಈ ಪರೀಕ್ಷೆ ಕೂಡ ಬಂದಿತ್ತು, ಚಂದ್ರಮುಖಿ. ಮೂರನೇದು ಭವಸಮುದ್ರ, ನಾಲ್ಕನೇದು ಮಾರಿಗೌತಣವಾಯಿತು, ನಾಳಿನ ಭಾರತವು. ಈ 4 ರೂಪಕಾಲಂಕಾರದ ಉದಾಹರಣೆಯನ್ನ ತೆಗೆದುಕೊಂತ ನಿಮಗೆ ರೂಪಕಾಲಂಕಾರವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಾವು ಒಂದೊಂದು ಉದಾಹರಣೆಯ ಮೂಲಕ ರೂಪಕಾಲಂಕಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲನೇ ಉದಾಹರಣೆ, ಸೀತೆಯ ಮುಖ ಕಮಲ ಅರಳಿತು. ಇದು ಒಂದೇ ಪದ, ಸೀತೆಯ ಮುಖ ಕಮಲ ಅರಳಿತು. ನೋಡಿ ಇಲ್ಲಿ ಎರಡು ವಸ್ತುಗಳಿದೆ, ಒಂದು ಮುಖ ಮತ್ತೊಂದು ಕಮಲ. ರೂಪಕಾಲಂಕಾರದಲ್ಲಿ ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೀತೆಯ ಮುಖ ಇಲ್ಲಿ ಉಪಮೇಯ ಆಗುತ್ತೆ. ಉಪಮೇಯ ಅಂತಂದ್ರೆ ಇಲ್ಲಿ ಪ್ರಸ್ತುತವಾದಂತಹ ಯಾವ ವಸ್ತು ಇರುತ್ತೆ ಅದನ್ನ ನಾವು ಉಪಮೇಯ ಅಂತ ಕರಿತೀವಿ. ಇದು ನಿಮ್ಗೆ ಟ್ರಿಕ್ಸ್ ಅಷ್ಟೆ, ಸಮೀಪವಾದಂತಹ ವಸ್ತು ಉಪಮೇಯ ಆಗಿರುತ್ತೆ ರೂಪಕಾಲಂಕಾರದಲ್ಲಿ ಮಾತ್ರ ಗಮನಿಸಿ. ಇದು ಟ್ರಿಕ್ಸ್ ಅಷ್ಟೆ, ಅದು ಡೆಫಿನೇಷನ್ ಆಗೋದಿಲ್ಲ. ಉಪಮಾನ ಅಂತಂದ್ರೆ ಅಲಂಕಾರಕ್ಕೋಸ್ಕರ, ಅಲಂಕಾರ ರೂಪಕಾಲಂಕೋಸ್ಕರ ದೂರದಿಂದ ತಂದಂತ ವಸ್ತು ಆಗಿರುತ್ತೆ. ಇಲ್ಲಿ ನಮ್ಗೆ ಪ್ರಸ್ತುತ ವಸ್ತು ಸೀತೆಯ ಮುಖ. ಆ ಮುಖ ಹೇಗಿದೆ ಅಂತ ಹೇಳೋದಕ್ಕೆ ಅಲಂಕಾರಕ್ಕೋಸ್ಕರ ಕವಿ ಒಂದು ವಸ್ತುವನ್ನ ತರ್ತಾರೆ ದೂರದಿಂದ, ಅದು ಕಮಲ. ಅಲ್ಲಿರೋದಿಲ್ಲ, ಆದ್ರೆ ಅದಕ್ಕೆ ರೂಪಕಾಲಂಕಾರಕ್ಕೋಸ್ಕರ ಅಲ್ಲಿಗೆ ತಂದಿದ್ದಾರೆ. ಇಲ್ಲಿ ವಾಚಕ ಪದ ಇರೋದಿಲ್ಲ,
ಯಾಕೆಂದ್ರೆ ಉಪಮಾಲಂಕಾರದಲ್ಲಿ ವಾಚಕ ಪದ ಇರುತ್ತೆ, ಯಾಕೆಂದ್ರೆ ಹೋಲಿಕೆ ಮಾಡ್ಬೇಕಾಗಿರುತ್ತಲ್ಲ ಎರಡು ವಸ್ತುಗಳ ನಡುವೆ, ಅವಾಗ ಬಳಸಲೇಬೇಕು ವಾಚಕ ಪದನ. ಇಲ್ಲಿ ಹೋಲಿಕೆ ಅವಶ್ಯಕತೆ ಇಲ್ಲದಲೇ ಇರುವಂತಹ ಕಾರಣದಿಂದ ಎರಡೂ ಉಪಮೇಯ ಉಪಮಾನಗಳ ನಡುವೆ ವಾಚಕ ಪದ ಇರೋದಿಲ್ಲ. ಹಾಗಾಗಿ ಸೀತೆಯ ಮುಖ ಅನ್ನುವಂತಹ ಮಧ್ಯೆ ಯಾವುದೇ ವಾಚಕ ಪದ ಇಲ್ಲ. ಸಮಾನ ಧರ್ಮ ಅಂತ ಕೇಳಿದ್ರಿ ಕೆಲವೊಬ್ರು. ಸಮಾನ ಧರ್ಮ ಅಂತಂದ್ರೆ ಈ ಎರಡೂ ವಸ್ತುಗಳ ನಡುವೆ ಒಂದೇ ಒಂದು ಗುಣ ಇರುತ್ತೆ. ಮೊದಲನೇ ವಸ್ತು, ಎರಡನೇ ವಸ್ತು ಅಂದ್ರೆ ಉಪಮೇಯ ಉಪಮಾನ, ಇವುಗಳ ಎರಡರಲ್ಲೂ ಒಂದು ಗುಣ ಇರುತ್ತೆ. ಅದನ್ನ ಸಮಾನವಾಗಿ ನಾವು ಗಮನಿಸ್ತಾ ಹೋಗ್ಬೇಕು. ಈ ವಸ್ತುವಿನಲ್ಲಿ ಇರುವಂತಹ ಗುಣ ಅಥವಾ ಈ ವಸ್ತುವಿನಲ್ಲಿ ಇರುವಂತಹ ಎರಡರಲ್ಲೂ ಇರುವಂತಹ ಒಂದು ಗುಣ ಇರುತ್ತೆ, ಆ ಗುಣವನ್ನ ನಾವು ಪತ್ತೆ ಹಚ್ಚಬೇಕು, ಅದು ಸಮಾನ ಧರ್ಮ. ಯಾಕೆ ಕಮಲವನ್ನೇ ತಂದಿದ್ದಾರೆ ಇಲ್ಲಿ ಅಲಂಕಾರಕ್ಕೆ ಅಂದ್ರೆ, ಈ ಎರಡರಲ್ಲೂ ಇರುವಂತಹ ಒಂದು ಅಂಶ ಕಾಣಿಸ್ತೀವಿ, ಸುಂದರವಾಗಿರುವುದು. ಕಮಲನು ಕೂಡ ಸುಂದರವಾಗಿದೆ, ಸೀತೆಯ ಮುಖನು ಸುಂದರವಾಗಿದೆ. ಹೇಗೆ ಸುಂದರವಾಗಿದೆ? ಅದರಂತೆನೆ ಸುಂದರವಾಗಿದೆ. ಕಮಲದಂತೆ ಅಂತ ಬರೋದಿಲ್ಲ, ಕಮಲ ಕಮಲನೇ, ಸೀತೆಯ ಮುಖ ಕಮಲವೇ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಸಮನ್ವಯ ಅಂತಂದ್ರೆ ಇಷ್ಟನ್ನು ಸೇರಿಸಿ ಬರಿಬೇಕು. SSLC ವಿದ್ಯಾರ್ಥಿಗಳು ಗಮನಿಸ್ಬೇಕು, ಇಷ್ಟನ್ನು ಸೇರಿಸಿ ಸಮನ್ವಯ ಬರಿಬೇಕು. ಇಲ್ಲಿ ನಾನು ಇಷ್ಟನ್ನು ಮಾತ್ರ ಬರೆದಿದ್ದೀನಿ, ಆದ್ರೆ ನೀವು ಇದು ಇದು ಇವುಗಳೆಲ್ಲವನ್ನ ಸೇರಿಸಿ ಬರೆಯೋದನ್ನ ನಾವು ಸಮನ್ವಯ ಅಂತ ಕರಿತೀವಿ. ಒಟ್ಟಾರೆ ಬರಿಬೇಕು. ಸೀತೆಯ ಮುಖ ಕಮಲ ಎಂದು ಅಭೇದವನ್ನ ಹೇಳಲಾಗಿದೆ. ನೋಡಿ, ಅಭೇದವನ್ನ ಹೇಳಲಾಗಿದೆ, ಆದ್ದರಿಂದ ಇದು ರೂಪಕ ಅಲಂಕಾರ. ಇಷ್ಟನ್ನು ಕೂಡ ಪರೀಕ್ಷೆನಲ್ಲಿ ಬರಿಬೇಕಾಗತ್ತೆ. ಹಾಗಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಇದರಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು ಅಂತಂದ್ರೆ, ಈ ರೀತಿಯ ವಾಕ್ಯಗಳನ್ನ ಕೊಟ್ಬಿಟ್ಟು ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳ್ಬೋದು, ಅಥವಾ ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಇನ್ನೊಂದು ಉದಾಹರಣೆಯನ್ನ ಗಮನಿಸೋಣ. ಉದಾಹರಣೆ ಎರಡನ್ನ ಗಮನಿಸಿ. ಉದಾಹರಣೆ ಎರಡು, ಚಂದ್ರಮುಖಿ. ಇದು ಒಂದೇ ಪದ ಅಂತ ಅನ್ಸತ್ತೆ, ಅದರಲ್ಲಿ ಎರಡು ಪದಗಳು ಸೇರ್ಕೊಂಡಿದೆ, ಒಂದು ಚಂದ್ರ ಇನ್ನೊಂದು ಮುಖ. ಕವಿ ಏನ್ ಮಾಡ್ತಾರೆ, ಇಲ್ಲಿ ಮುಖ್ಯವಾದಂತ ವಸ್ತು ಮುಖ, ಆ ಮುಖಕ್ಕೆ ಸರಿ ಪೂರ್ತಿ ಇದೇ ಅನ್ನುವಂತಹ ಪರಿಪೂರ್ಣವಾದಂತ ಭಾವನೆಯನ್ನ ತರದಕ್ಕೋಸ್ಕರ, ಒಂದು ವಸ್ತುವನ್ನ ಅಲಂಕಾರಕ್ಕೋಸ್ಕರ ತರ್ತಾರೆ, ಅದೇ ಚಂದ್ರ. ಇಲ್ಲಿ ನಾವು ಉಪಮೇಯ ಹೇಗೆ ಕಂಡುಹಿಡಿಬೇಕು ಅಂದ್ರೆ, ಪ್ರಸ್ತುತವಾದಂತ ವಸ್ತು ಉಪಮೇಯ ಆಗಿರುತ್ತೆ, ಸಮೀಪವಾದಂತಹ ವಸ್ತು ಉಪಮೇಯ ಆಗಿರುತ್ತೆ. ಉಪಮಾನ ಅಂತಂದ್ರೆ ಅಲಂಕಾರಕ್ಕೋಸ್ಕರ ತಂದಂತಹ, ದೂರದಿಂದ ತಂದಂತಹ ವಸ್ತು ಆಗಿರುತ್ತೆ, ಅದೇ ಚಂದ್ರ. ಏನಕ್ಕೆ ಚಂದ್ರನನ್ನ ಇಲ್ಲಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಎರಡೂ ಕೂಡ ನೋಡಿ ಸಮಾನ ಧರ್ಮ, ಸುಂದರವಾಗಿದೆ, ಅದಕ್ಕೋಸ್ಕರ ನಾವು ಚಂದ್ರನನ್ನ ರೂಪಕ ಅಲಂಕಾರದಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಪರಿಪೂರ್ಣವಾಗಿದೆ, ಚಂದ್ರ ಹೇಗೆ ಹುಣ್ಣಿಮೆಯ ಚಂದ್ರ ಪರಿಪೂರ್ಣನಾಗಿರ್ತಾನೆ, ಆ ರೀತಿಯಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಮಾನ ಧರ್ಮ ಒಬ್ಬೊಬ್ರು ಒಂದೊಂದು ರೀತಿ ಪತ್ತೆ ಹಚ್ಬೋದು. ನಾನೇ ಒಂದು ರೀತಿ ಪತ್ತೆ ಹಚ್ಬೋದು, ನಿಮಗೆ ಬೇರೆ ರೀತಿಯಾಗಿ ಸಮಾನ ಧರ್ಮ ಕಾಣ್ಬೋದು, ಅದು ವ್ಯತ್ಯಾಸ ಆಗ್ಬೋದು ಏನೋ, ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಸಮಾನ ಧರ್ಮ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕಾಣ್ತಾ ಹೋಗ್ಬೋದು. ಅದಾದ್ಮೇಲೆ ಸಮನ್ವಯಕ್ಕೆ ಬಂದ್ರೆ, ಈ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಬರೆಯೋದೇ ಸಮನ್ವಯ. ಉಪಮೇಯವಾದ ಮುಖಕ್ಕೆ ಉಪಮಾನವಾದ ಚಂದ್ರನ ನಡುವೆ ವ್ಯತ್ಯಾಸ ಇಲ್ಲ ಅಥವಾ ಅಭೇದವನ್ನ ಹೇಳಲಾಗಿದೆ, ಆದ್ದರಿಂದ ಇದು ರೂಪಕಾಲಂಕಾರ ಅಂತ ಪೂರ್ಣವಾಗಿ ಸಮನ್ವಯನ ಬರಿಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಎರಡು ವಸ್ತುಗಳಿರುತ್ತೆ, ಎರಡೂ ವಸ್ತುಗಳ ನಡುವೆ ಅಭೇದವನ್ನ ಹೇಳಲಾಗಿರುತ್ತೆ. ಇದು ಉದಾಹರಣೆ ಎರಡಾಯ್ತು. ಉದಾಹರಣೆ ಮೂರು ಗಮನಿಸೋಣ. ಉದಾಹರಣೆ ಮೂರು ಗಮನಿಸೋಣ. ಭವ ಸಮುದ್ರ ಅನ್ನುವಂತ ಒಂದು ರೂಪಕಾಲಂಕಾರವನ್ನ ಇಲ್ಲಿ ಉದಾಹರಣೆಯಾಗಿ ತಗೊಂಡಿದ್ದೀವಿ. ಉಪಮೇಯ ಇಲ್ಲಿ ಭವ ಅನ್ನುವಂಥದ್ದು. ಭವ ಅನ್ನೋ ಪದದ ಅರ್ಥ ಜೀವನ ಅಂತ. ಭವ ಅಂತಂದ್ರೆ ಜೀವನ. ಇಲ್ಲಿ ಉಪಮಾನವಾದಂತಹ ವಸ್ತು ಸಮುದ್ರ. ಭವ ಸಮುದ್ರ ಅಂದ್ರೆ ಭವವೇ ಸಮುದ್ರ, ಸಮುದ್ರವೇ ಭವ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಉಪಮಾವಾಚಕ ಇಲ್ಲ. ಸಮಾನ ಧರ್ಮ ಏನಕ್ಕೆ ನಾವು ಸಮುದ್ರವನ್ನೇ ಇಲ್ಲಿ ಅಲಂಕಾರಕ್ಕೆ ಬಳಸ್ತಾ ಇದ್ದೀವಿ ಅಂತಂದ್ರೆ, ಸಮುದ್ರ ಹೇಗೆ ವಿಶಾಲವಾಗಿರುತ್ತೆ, ವಿಸ್ತಾರವಾಗಿರುತ್ತೆ, ಹಾಗೇನೆ ಜೀವನ ಕೂಡ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಲ್ಲಿ ಕವಿ ಭವ ಹಾಗೂ ಸಮುದ್ರ ಎರಡರ ನಡುವೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಕೂಡ ಭವ ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ಸಮೀಪವಿರುವಂತಹ ವಸ್ತು, ಅದು ಪ್ರಸ್ತುತ ವಸ್ತು, ಸಮೀಪ ವಸ್ತು. ಸಮುದ್ರ ಅನ್ನುವಂಥದ್ದು ಅಲಂಕಾರಕ್ಕೆ ತಂದಿರುವಂತಹ ವಸ್ತು, ಹಾಗಾಗಿ ಉಪಮಾನ ಆಗಿರುತ್ತೆ. ಇವೆರಡರಲ್ಲೂ ಇರುವಂತಹ ಸಮಾನ ಧರ್ಮ ಅಂದ್ರೆ, ಸಮುದ್ರ ಕೂಡ ವಿಶಾಲವಾಗಿರುತ್ತೆ ಹಾಗೂ ವಿಸ್ತಾರವಾಗಿರುತ್ತೆ. ಹಾಗಾಗಿ ಇಲ್ಲಿ ಭವ ಜೀವನವನ್ನ ಹೇಳಕ್ಕೋಸ್ಕರ
ಇಲ್ಲಿ ಸಮುದ್ರವನ್ನ ಅಭೇದವನ್ನ ಕಲ್ಪಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭವಸಮುದ್ರ ಅನ್ನುವಂಥದ್ದು ರೂಪಕಾಲಂಕಾರಕ್ಕೆ ಒಂದು ಉತ್ತಮವಾದಂತ ಉದಾಹರಣೆ. ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಉದಾಹರಣೆ ನಾಲ್ಕನ್ನ ಗಮನಿಸಿ. ಮಾರಿ ಗೌತಣವಾಯ್ತು ನಾಡಿನ ಭಾರತವು ಅಂತ ಒಂದು ಉತ್ತಮವಾದ ರೂಪಕಾಲಂಕಾರ ನಮ್ಗೆ ಮಹಾಭಾರತದ ಕಥಾ ಪ್ರಸಂಗದಲ್ಲಿ ಸಿಗುತ್ತೆ. ಯಾಕೆ ಕವಿ ಇಲ್ಲಿ ರೂಪಕಾಲಂಕಾರವನ್ನ ಬಳಸಿದರೆ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧ ನಡೀತಾ ಇರತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೂ ಯುದ್ಧ ನಡೀತಾ ಇರತ್ತೆ. ಅಂತ ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧ ಎಷ್ಟು ಘೋರವಾಗಿ ನಡೀಬಹುದು ಅಂತ ಹೇಳೋದಕ್ಕೆ ರೂಪಕಾಲಂಕಾರ, ಉತ್ತಮವಾದ ರೂಪಕಾಲಂಕಾರವನ್ನ ಬಳಸ್ತಾರೆ. ಅದೇ ಮಾರಿ ಗೌತಣವಾಯ್ತು ನಾಳಿನ ಭಾರತವು, ನಾಳಿ ಭಾರತ ಅಂದ್ರೆ ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧ ಹೇಗಿರುತ್ತೆ ಅಂದ್ರೆ ಮಾರಿ ಗೌತಣವೇ, ವ್ಯತ್ಯಾಸನೇ ಇಲ್ಲ, ಆ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಮಾರಿ ಗೌತಣ ಅನ್ನುವಂತಹ ಒಂದು ರೂಪಕಾಲಂಕಾರಕ್ಕೆ ವಸ್ತುವನ್ನ ತಗೊಂಡ್ ಬರ್ತಾರೆ. ಇಲ್ಲಿ ಉಪಮೇಯವಾದಂತಹ ವಸ್ತು ಅಂದ್ರೆ ಪ್ರಸ್ತುತವಾದಂತಹ ವಸ್ತು ನಾಳಿನ ಭಾರತ ಅಂದ್ರೆ ಕುರುಕ್ಷೇತ್ರ ಯುದ್ಧ ಹೇಗಿರುತ್ತೆ, ಮಾರಿಗೆ ಔತಣದ ರೀತಿಯಲ್ಲಿ ಇರುತ್ತೆ, ಅಷ್ಟು ರಕ್ತ ಅಲ್ಲಿ ಕಾಣಿಸ್ಬೋದು. ಅಷ್ಟು ರೀತಿಯಲ್ಲಿ ರಕ್ತದ ಓಕುಳಿನೇನೋ ಅನ್ನೋ ರೀತಿಯಲ್ಲಿ, ರಕ್ತದ ಔತಣವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತಂತೆ ಕುರುಕ್ಷೇತ್ರ ರಣರಂಗ. ಅದಕ್ಕೋಸ್ಕರ ಇಲ್ಲಿ ಮಾರಿಗೆ ಔತಣ ಅನ್ನುವಂತಹ ಒಂದು ರೂಪಕಾಲಂಕಾರದಲ್ಲಿ ಉಪಮಾನವನ್ನ ಕವಿ ತರ್ತಾ ಹೋಗ್ತಾರೆ. ಇವೆರಡರ ಮಧ್ಯೆ ಕೂಡ ಉಪಮಾವಾಚಕ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಉಪಮಾವಾಚಕ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾವಿಲ್ಲಿ ಹೋಲಿಕೆ ಮಾಡ್ತಾ ಇಲ್ಲ, ಅದೇ ಇದು ಇದೆ ಅದು ಅನ್ನುವಂತಹ ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ ರೂಪಕಾಲಂಕಾರದಲ್ಲಿ. ಹಾಗಾಗಿ ಇಲ್ಲಿ ಉಪಮಾವಾಚಕ ಇರೋದಿಲ್ಲ. ಸಮಾನ ಧರ್ಮ ಏನ್ ಕಾಣಿಸುತ್ತೆ ಮಾರಿ ಗೌತಣ ಹಾಗೂ ನಾಡಿನ ಭಾರತದಲ್ಲಿ? ಹೇಗೆ ಮಾರಿ ಗೌತಣ ರಣರಂಗದಲ್ಲಿ ರಕ್ತದ ಸಮುದ್ರ ಹರಿಯೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಆ ಸನ್ನಿವೇಶ ಹೇಗಿದೆ ಅಂತಂದ್ರೆ ಭಯಂಕರವಾಗಿ ಅನ್ಸುತ್ತೆ ನಮ್ಗೆ. ಅದೇ ರೀತಿ ಕುರುಕ್ಷೇತ್ರ ಯುದ್ಧ ಭಯಂಕರವಾದ ರೀತಿಯಲ್ಲಿ ಕಾಣಿಸುತ್ತೆ ಅಥವಾ ಘೋರವಾಗಿ ನಮ್ಗೆ ಕಾಣಿಸುತ್ತೆ. ಇವೆರಡರಲ್ಲೂ ಇರುವಂತಹ ಸಮಾನ ಧರ್ಮ ಇದಾಗಿದೆ, ಭಯಂಕರವಾಗಿದೆ. ಸಮನ್ವಯ ಅಂದ್ರೆ ಇಷ್ಟನ್ನು ಸೇರಿಸಿ ಬರೆಯೋದು ಸಮನ್ವಯ ಆಗಿರುತ್ತೆ, ಇಷ್ಟನ್ನು ಸೇರಿಸೇ ಬರೀಬೇಕು. ಉಪಮೇಯವಾದ ನಾಳಿನ ಭಾರತವು, ಉಪಮಾನವಾದ ಮಾರಿ ಗೌತಣ, ಇವೆರಡರ ನಡುವೆ ಅಭೇದವನ್ನ ಹೇಳಲಾಗಿದೆ. ನೋಡಿ ಈ ಪದ ತುಂಬಾನೇ ಮುಖ್ಯ, ಅಭೇದವನ್ನ ಹೇಳಲಾಗಿದೆ, ಆದ್ದರಿಂದ ಇದು ರೂಪಕಾಲಂಕಾರ. ಈ ರೀತಿಯಾಗಿ ನಾವು ಮುಖ್ಯವಾಗಿ ಎರಡು ವಸ್ತುಗಳಿರುತ್ತೆ, ಎರಡು ವಸ್ತುಗಳ ನಡುವೆ ಅಭೇದವನ್ನ ಹೇಳ್ತಾ ಇರ್ತೀವಿ, ಅಂತಹ ಅಲಂಕಾರಗಳನ್ನ ರೂಪಕಾಲಂಕಾರ ಅಂತ ಕರಿತೀವಿ. ಬಹಳಷ್ಟು ಉದಾಹರಣೆಗಳು ಎಲ್ಲಾ ಪುಸ್ತಕದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಉತ್ತಮ ಅಂತಂದ್ರೆ ಒಂದು ನೋಟ್ಬುಕ್ ಅನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿದಂತಹ ಉತ್ತರಗಳು ಮಾತ್ರ ನೆನಪಿನಲ್ಲಿ ಇರುತ್ತೆ, ಅವು ಮಾತ್ರ ನಮ್ಮ ಪರೀಕ್ಷಾ ಸಂದರ್ಭದಲ್ಲಿ ನಮ್ಮ ಕೈ ಸೇರುತ್ತೆ ಉತ್ತರಗಳು. ಇಲ್ಲವಾದರೆ ಬರೀ PDF ಅಲ್ಲಿ ಇರ್ಬೋದು ಅಥವಾ ವ್ಯಾಕರಣ ಪುಸ್ತಕದಲ್ಲಿ ಇರುವಂತದನ್ನ ಬರೀ ಓದ್ಕೊಂತಾ ಹೋದ್ರೆ ಖಂಡಿತ ಅದು ನೆನಪಲ್ಲಿ ಉಳಿಯಲ್ಲ ಅಂತ ಹೇಳ್ಕೊಂತ ತರಗತಿಗಳನ್ನ ಕೇಳೋದು ಎಷ್ಟು ಮುಖ್ಯನೋ, ಅಭ್ಯಾಸ ಕೂಡ ಅಷ್ಟೇ ಮುಖ್ಯ, ಸತತ ಪುನರಾವರ್ತನೆ ಕೂಡ ಅಷ್ಟೇ ಮುಖ್ಯ, ಆಗ ಮಾತ್ರ ಯಶಸ್ಸು ನಮ್ದಾಗತ್ತೆ ಅಂತ ಹೇಳ್ತಾ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಂತ. ಇದ್ರ ಬಗ್ಗೆ ಏನೇ ಕೂಡ ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಅಲ್ಲಿವರೆಗೆ ವಂದನೆಗಳೊಂದಿಗೆ ಲಕ್ಷ್ಮೀ.